ಪ್ರಜಾಪ್ರಭುತ್ವ ಹಬ್ಬ ಮುಗಿತು ಇನ್ನೊಂದು ಹಬ್ಬಕ್ಕೆ ಇನ್ನೊಂದು 9 ತಿಂಗಳು ಮಾತ್ರ ಬಾಕಿ ಇದೆ ಆ ನಡುವೆ ಪಕ್ಷಾಂತರ ಪರ್ವ ಆರಂಭ ಆಗಿದ್ಯಾ ಅನ್ನೋದು ಈಗ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಜಂಪಿಂಗ್ ಪಾಲಿಟಿಕ್ಸ್ ಪಕ್ಷಾಂತರ ಪರ್ವ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಈ ರೀತಿ ಏನಾದರೂ ಪ್ಲಾನ್ ನಡೀತಾ ಇದ್ಯಾ ನಡೆಯೋದಾದ್ರೆ ಯಾರು ಯಾರು ಯಾವ ಯಾವ ಪಕ್ಷಕ್ಕೆ ಸೇರ್ತಾರೆ ಅವರವರ ಪ್ಲಾನ್ ಗಳೇನು आवंदिष्ट जन नायक पक्षांतर पर्व प्लान वर्कौट आगत वापस बेरे पक्षक होती अथवा हिंदी पक्षक नम मात्र पक्षक होती अंतर्रे रेड कारपेट हाकड़वर स्वागत मातार बॉम्बे बॉयज हिंदे जे डी एस कांग्रेस सम्मिश्र सरकार उरुबू बीजेपी अधिकार बरोद कारण आगदूर मत यो कड़े पक्ष कड़े ಮನಸ್ ಮಾಡದಂಗ ಕಾಣ್ತಾ ಇದೆ ಕಾಂಗ್ರೆಸ್ ಪಕ್ಷ ತೊರೆದು ಬಿಜೆಪಿ ಸೇರಿದ್ರು ಇತ್ತ ಯಡಿಯೂರಪ್ಪ ಅವರನ್ನ ಕರ್ಕೊಂಡಿದ್ರಲ್ಲ ಯಡಿಯೂರಪ್ಪನವರೇ ಸೈಡ್ ಲೈನ್ ಆಗಿಬಿಟ್ಟಿದ್ದಾರೆ ಇನ್ನು ನಮ್ಮ ಕಥೆ ಏನಪ್ಪ ಅಂತ ಎಂಟಿಬಿ ನಾಗರಾಜ್ ಸೋಮಶೇಖರ್ ಮುನಿರತ್ನ ಭೈರತಿ ಬಸವರಾಜ್ ಮತ್ತೆ ಕೈ ಹಿಡಿಯೋದಕ್ಕೆ ಸರ್ಕಸ್ ನಡೆಸ್ತಾ ಇದ್ದಾರಂತೆ ಮತ್ತೆ ವಾಪಸ್ ತಮ್ಮ ಪಕ್ಷಕ್ಕೆ ಹೋಗೋದಕ್ಕೆ ಪ್ಲಾನ್ ಗಳನ್ನು ನಡೆಸ್ತಾ ಇದ್ದಾರಂತೆ ಆದರೆ ಅವರಿಗೆ ಆ ಭಾಗದಲ್ಲಿ ಅಂದ್ರೆ ಕಾಂಗ್ರೆಸ್ ನಲ್ಲಿ ರೆಡ್ ಕಾರ್ಪೆಟ್ ಆಗಿ ವೆಲ್ಕಮ್ ಮಾಡ್ತಾರಾ ಅನ್ನೋದು ಪ್ರಶ್ನೆ ಕಾಂಗ್ರೆಸ್ ತೊರೆದು ನಾನು ತಪ್ಪು ಮಾಡಿದೆ ಅಂತ ಎಂಟಿಬಿ ಹೇಳಿದ್ದಾರೆ ಎಂಟಿಬಿ ಅವರ ಈ ಹೇಳಿಕೆಯ ಬೆನ್ನಲ್ಲೇ ಕಾಂಗ್ರೆಸ್ ಸೇರ್ಕೊಳ್ಳಬೇಕು ವಾಪಸ್ ಅಂತ ಅವರ ಮಿತ್ರ ಮಂಡಳಿ ಒಲವು ತೋರ್ದಂಗ ಕಾಣ್ತಾ ಇದೆ ಡಾಕ್ಟರ್ ಕೆ ಸುಧಾಕರ್ ಕೂಡ ಕಾಂಗ್ರೆಸ್ ಗೆ ಸೇರೋದಕ್ಕೆ ತರೆಮರೆಯ ಸರ್ಕಸ್ ಅನ್ನು ನಡೆಸುತ್ತಾ ಇದ್ದಾರಂತೆ ಈಗಾಗಲೇ ಗೌಪ್ಯವಾಗಿ ಮಾತುಕತೆಯನ್ನ ಕೂಡ ಮಾಡ್ ಮುಗಿಸಿದ್ದಾರಂತೆ ಸಿದ್ದು ಆಪ್ತರ ಬಳಿ ರಹಸ್ಯ ಸಭೆ ನಡೆಸಿದ್ದಾರಂತೆ ಈಶ್ವರಪ್ಪ ಹೇಳಿಕೆ ಬಳಿಕ ಮಿತ್ರ ಮಂಡಳಿಯ ರಹಸ್ಯ ಸಭೆ ನಡೆಸಿ ಒಂದು ಚರ್ಚೆ ಮಾಡಿದ್ದಾರೆ ಪೊಲಿಟಿಕ್ಸ್ ಇಸ್ ಅನ್ಸರ್ಟೈನ್ ಇಲ್ಲಿ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನೋದಕ್ಕೆ ಬಹಳಷ್ಟು ಉದಾಹರಣೆಗಳಿದೆ ನಮ್ಮ ಕಣ್ಣ ಮುಂದೆ ಅಥವಾ ಈಗ ಹೀಗ ಹಾಗ ಆಗುತ್ತೆ ಇನ್ನೊಂದು 2 ವಾರದಲ್ಲಿ ಹೀಗ ಆಗುತ್ತೆ ಅಂತ ಹೇಳಿದ್ದು ಕೂಡ ಬದಲಾದಂತದ್ದು ಬಹಳಷ್ಟು ನಿದರ್ಶನಗಳಿದೆ ಬಾಂಬೆ ಬಾಯ್ಸ್ ಅವರು ಈ ಹಿಂದೆ ಕಾಂಗ್ರೆಸ್ ಜೆಡಿಎಸ್ ತೊರೆದು ಬಿಜೆಪಿ ಸೇರಿದ್ರು ಬಿಜೆಪಿ ಸರ್ಕಾರ ಬರೋದು ಕಾರಣ ಆಗಿದ್ರು ಆದರೆ ಈಗ ಬಿಜೆಪಿ ಹಿನಾಯವಾಗಿ ಸೋತಿದೆ ಕಾಂಗ್ರೆಸ್ ಅಧಿಕಾರದಲ್ಲಿ ಬಂದಿದೆ ತಪ್ಪು ಮಾಡಿಬಿಟ್ವೇನೋ ನಾವೇ ಇದ್ದಿದ್ರೆ ಈ ಸಲ ಮತ್ತೆ ನಾವು ಅಧಿಕಾರದಲ್ಲಿ ಇರ್ತಾ ಇದ್ವೇನೋ ಅಂತೆಲ್ಲ ಪ್ಲಾನ್ ಮಾಡ್ಕೊಂಡು ಈಗ ವಾಪಸ್ ಅವರು ಅದೇ ಕಡೆಗೆ ಹೋಗೋ ಪ್ಲಾನ್ ಅನ್ನು ನಡೆಸ್ತಾ ಇದ್ದಾರೆ ಅನ್ನೋದು ಇನ್ಸೈಡ್ ಡೀಟೇಲ್ಸ್ ಆಪರೇಷನ್ ಕಮಲದಿಂದ ಮೈತ್ರಿ ಸರ್ಕಾರ ಉಳಿದು ಹೋಗಿತ್ತು ಸಿದ್ದರಾಮಯ್ಯ ಮತ್ತು ಹೆಚ್ಡಿಕೆ ದೋಸ್ತಿ ಸರ್ಕಾರವನ್ನು ಕೆಡವೋದಕ್ಕೆ ಈ ಬಾಂಬೆ ಬಾಯ್ಸ್ ಸಾಥ್ ಕೊಟ್ಟಿದ್ರು ಈ ವಿಚಾರಗಳೆಲ್ಲ ನಿಮಗೆ ಬಹಳ ಚೆನ್ನಾಗಿ ನೆನಪಿರುತ್ತೆ ಯಾಕಂದ್ರೆ ರಾಜ್ಯ ರಾಜಕಾರಣದಲ್ಲಿ ಒಂದು ದೊಡ್ಡ ಕೋಲಾಹಲ ಪ್ರವಾಹವೇ ಸೃಷ್ಟಿ ಆಗಿಬಿಟ್ಟಿತ್ತು ಆ ಸಮಯದಲ್ಲಿ ಆಪರೇಷನ್ ಮಾಡಿ ಕೈ ನಾಯಕರನ್ನ ಬಿಜೆಪಿ ಸೆಳೆದುಕೊಂಡಿತ್ತು ಈಗ ಬಿಜೆಪಿ ಸೋತಿದೆ ವಾಟ್ ನೆಕ್ಸ್ಟ್ ಅನ್ನೋ ಪ್ರಶ್ನೆ ಅಸ್ತಿತ್ವದ ಪ್ರಶ್ನೆ ಸೋ ವಲಸಿಗ ನಾಯಕರಿಗೆ ಏನಾಗಬಹುದು ತಮ್ಮ ಭವಿಷ್ಯ ಅನ್ನೋ ಚಿಂತೆ ಕಾಡ್ತಾ ಇದೆ ಹಾಗಾಗಿ ಈಗ ಕಾಂಗ್ರೆಸ್ ಕಡೆಗೆ ಹೋದ್ರೆ ಅಟ್ ಲೀಸ್ಟ್ ಒಂದು ಭವಿಷ್ಯ ಸಿಗಬಹುದೇನೋ ಅನ್ನೋ ಒಂದು ಮನಸ್ಥಿತಿ ಅವರಲ್ಲಿ ಹುಟ್ಟಿಕೊಂಡಿದೆ ನಾವು ಆಗಲೇ ಹೇಳಿದಂತೆ ಗೌಪ್ಯ ಸಭೆಗಳು ನಡೆಯತಾ ಇದೆಯಂತೆ ಒಂದು ಹಂತದಲ್ಲಿ ಮಾತುಕತೆ ನಡೆದಿದೆ ಬಿಗ್ ಸರ್ಕಸ್ ನಡೆಸ್ತಾ ಇದ್ದಾರೆ ವಾಪಸ್ ಮಾತ್ರ ಪಕ್ಷಕ್ಕೆ ನಾವು ಹೋಗಬೇಕು ಅಂತ ಆದರೆ ಅದೆಲ್ಲ ಕೈ ಹಿಡಿಯುತ್ತಾ ಕೈಗೂಡುತ್ತಾ ಅದೆಲ್ಲ ಪ್ರಶ್ನೆಗಳಾಗಿ ಉಳಿದುಕೊಂಡಿದೆ ಆದರೆ ಅವರಲ್ಲಿರುವಂತ ಆ ಒಂದು ಭಯ ಇದೆಯಲ್ಲ ಅದು ಸಹಜ ಬಿಜೆಪಿಯಲ್ಲಿ ಅಧಿಕಾರಕ್ಕೆ ಬಂದು ಬಹುತೇಕರು ಇವರು ಸಚಿವರಾದರು ಇವರೆಲ್ಲ ಸಚಿವರಾಗಿದ್ದಕ್ಕೆ ಮೂಲ ಬಿಜೆಪಿಗರು ಬೇಸರ ಮಾಡ್ಕೊಂಡ್ರು ಜೊತೆಗೆ ಕಾರ್ಯಕರ್ತರು ಕೂಡ ಬೇಸರ ಮಾಡ್ಕೊಂಡ್ರು ಅದರೆಲ್ಲದರ ಇಫೆಕ್ಟ್ ಏನು ಅಂತ ಹೇಳಿ ವಿಧಾನಸಭೆಯಲ್ಲಿ ಗೊತ್ತಾಯಿತು ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯವಾಗಿ ಬಿಜೆಪಿ ಸೋಲ್ತು ವಿನಾಯವಾಗಿ ಸೋತ ಮೇಲೆ ಈಗ ನಾವೇನು ಮಾಡೋಣ ಅನ್ನೋ ಪ್ರಶ್ನೆಯನ್ನ ಬಾಂಬೆ ಬಾಯ್ಸ್ ವಿರುದ್ಧ ಈಶ್ವರಪ್ಪನವರು ಕೂಡ ಈ ಹಿಂದೆ ಗುಡುಗಿದ್ರು ಈಶ್ವರಪ್ಪನವರು ಈ ಆಪರೇಷನ್ ವಿಚಾರವಾಗಿ ಅಂದ್ರೆ ಆಪರೇಷನ್ ಆಗಿ ಬಂದಂತ ನಾಯಕರುಗಳು ಬಾಂಬೆ ಬಾಯ್ಸ್ ಏನಿದ್ದಾರೆ ಅವರ ವಿರುದ್ಧದ ಆಕ್ರೋಶ ಈಶ್ವರಪ್ಪನವರು ಆರಂಭದಿಂದಲೂ ತೋರಿಸ್ತಾನ ಇದ್ರು ಆಪರೇಷನ್ ಮಾಡಿ ನಾವು ಸೋತ್ವಿ ಅಂತ ಈಶ್ವರಪ್ಪನವರು ಮಾತನಾಡಿದ್ರು ವಲಸಿಗರ ಪಕ್ಷಕ್ಕೆ ಬಂದ ಮೇಲೆ ಬಿಜೆಪಿಯಲ್ಲಿ ಅಶಿಸ್ತಿದೆ ನಮ್ಮದು ಶಿಸ್ತಿನ ಪಕ್ಷ ಇತ್ತು ಆದರೆ ಬೇರೆ ಬೇರೆ ಕಡೆಯವ್ರನ್ನೆಲ್ಲ ನಾವು ಸೇರಿಸ್ಕೊಂಡು ಈಗ ಅಶಿಸ್ತು ತುಂಬಿಕೊಂಡ್ಬಿಟ್ಟಿದೆ ಯಾರಾನ ಅಶಿಸ್ತು ತೋರಿಸಿದ್ರೆ ಬಾಲ ಕಟ್ ಮಾಡಿಬಿಡ್ತೀವಿ ಅಂಥೇಳಿ ಈಶ್ವರಪ್ಪನವರು ಮಾತನಾಡಿದ್ರಲ್ಲ ಅದು ಕೂಡ ಈ ಸಂದರ್ಭದಲ್ಲಿ ಮುನ್ನೆಲೆಗೆ ಬರ್ತಾ ಇದೆ ಅವತ್ತು ಈಶ್ವರಪ್ಪನವರು ಹಿಂಗಂದಿದ್ರು ಅದಕ್ಕೆ ಇವತ್ತು ಹಿಂಗಾಗ್ತಾ ಇರಬಹುದಾ
ಕಾಂಗ್ರೆಸ್ ನ ಗಾಳಿ ಸೋಂಕಿದೆ ಅದೇ ಇದಕ್ಕೆ ಕಾರಣ ಕಾಂಗ್ರೆಸ್ ನವರೆಲ್ಲ ಇಲ್ಲಿ ಬಂದು ನಮ್ಮ ಪಕ್ಷ ಹಾಳು ಮಾಡಿಬಿಟ್ಟಿದ್ದಾರೆ ಅನ್ನೋ ಅರ್ಥದಲ್ಲಿ ಮಾಜಿ ಸಚಿವ ಈಶ್ವರಪ್ಪ ಮಾತನಾಡಿದರು ಹಾಗಾಗಿ ಬೇರೆ ಕಡೆ ಆಫ್ ಕೋರ್ಸ್ ಕಾಂಗ್ರೆಸ್ ಕಡೆಗೆ ಈ ಬಾಂಬೆ ಬಾಯ್ಸ್ ಮನಸ್ಸು ಮಾಡಿದಂಗ ಕಾಣ್ತಾ ಇದೆ ಕಾಂಗ್ರೆಸ್ ತತ್ತ ಚಿತ್ತವನ್ನ ನೆಟ್ಟಂಗ ಕಾಣ್ತಾ ಇದೆ ವಲಸಿಗ ನಾಯಕರ ವಿರುದ್ಧ ಮಾಜಿ ಸಚಿವ ಈಶ್ವರಪ್ಪ ಅವತ್ತು ಗುಡುಗಿದ್ರಲ್ಲ ಅದಕ್ಕೆ ಇವರು ಸ್ವಲ್ಪ ಬೇಸರಾಗಿ ಅವತ್ತು ಹಾಗ ಅಂದ್ರು ಈಶ್ವರಪ್ಪನವರು ಅವತ್ತು ಮಾತನಾಡಿದ್ರು ಏನನ್ನಿದ್ರು ಗೊತ್ತಾ ಅವತ್ತು ಒಂದ ಸಲ ನೋಡ್ಕೊಂಡು ಗಾಳಿ ಮೊದಲು ಸ್ವಲ್ಪ ಸ್ವಲ್ಪ ಬರುತ್ತೆ ಈಗ ಕಾಂಗ್ರೆಸ್ ನ ಬಹಳ ಜನ ಬಂದು ಬಿಟ್ಟಿದಾರಲ್ಲ ನಾವೇ ಕರ್ಕೊಂಡ್ಬಿಟ್ಟಿದ್ದಕ್ಕೆ ಅನುಭವಿಸ್ತಿದ್ದೀವಿ ಇಲ್ಲ ಇಲ್ಲ ನಮ್ಮ ಹೈಕಮಾಂಡ್ ಬೇಕಾಗಕ್ಕೆ ಸಾಧ್ಯನೇ ಇಲ್ಲ ನಮ್ಮ ರಿಪೋರ್ಟ್ ಹೇಳಲ್ಲ ಮುಂಚೆ ಆಟಾಡಲಿ ಎರಡು ದಿನ ಬಿಟ್ಟಿದ್ದಾರೆ ಯಾವಾಗ ಗಾಳ ಕಟ್ಟಬೇಕು ಕಟ್ ಮಾಡ್ತಾರೆ ಮೊದಲನೇ ಸ್ಥಾನದಲ್ಲಿ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ರೂಪೇಶ್ ಗುಡ್ ಮಾರ್ನಿಂಗ್ ರಾಜ್ಯ ರಾಜಕಾರಣದಲ್ಲಿ ಬೆಳವಣಿಗೆಗಳಾಗ್ತಾ ಇದೆ ಬಾಂಬೆ ಬಾಯ್ಸ್ ವಾಪಸ್ ಕಾಂಗ್ರೆಸ್ ಅಥವಾ ಅವರ ಮಾತೃಪಕ್ಷ ಸೇರುವಂತ ಸಾಧ್ಯತೆಗಳಿದೆ ಅಂತ ಹೇಳ್ತಿದ್ದೀರಿ ಹೇಗೆ ಯಾಕೆ ಆಗುತ್ತಾ ಹಿಂಗಲ್ಲ ರೂಪೇಶ್ ಪ್ರಣೋತಿಗ ರಾಜ್ಯದಲ್ಲಿ ಚರ್ಚೆ ಆಗ್ತಕ್ಕಂಥದ್ದು ಒಂದಿಷ್ಟು ಅಂತ ಹೇಳಿದ್ರೆ ಇಲ್ಲಿ ಬಾಂಬೆ ಬಾಯ್ ಸಂಬಂಧಪಟ್ಟಂತೆ ಒಂದಿಷ್ಟು ಚರ್ಚೆಗಳಾಗ್ತಾ ಇದೆ ಯಾಕಂದ್ರೆ ಅವ್ರು ಪುನಃ ಮಾತೃಪಕ್ಷಕ್ಕೆ ಹೋಗ್ತಾರ ಅನ್ನೋಂತ ಚರ್ಚೆಗಳು ನಮ್ಮೇನ ದಟ್ಟವಾಗಿ ಕಾಣ್ತಾ ಇದೆ ಇಲ್ಲಿ ಪ್ರಮುಖವಾಗಿ ಅಂದ್ರೆ ಈಗ ವಲಸಿಗ ಶಾಸಕರು ಏನೇನಿದ್ದಾರೆ ಅವರೆಲ್ಲರೂ ಕೂಡ ಪಕ್ಷ ಬಿಟ್ಟು ಹೋಗ್ಬೋದು ಅನ್ನೋಂತ ಲೆಕ್ಕಾಚಾರಗಳು ಕೂಡ ಬಿಜೆಪಿ ಕಾಂಗ್ರೆಸ್ ವಾದಿಗಳು ಕೂಡ ಚರ್ಚೆ ಆಗ್ತಾ ಇದೆ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ ಈ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಿದ್ದಂತ ವೇಳೆಯಲ್ಲಿ SBM ಸಿಂಡಿಕೇಟ್ ಅಂತ ಕರಿತೀವಿ ಯಾಕಂದ್ರೆ ಬೆಂಗಳೂರಿನಿಂದ ಕಾಂಗ್ರೆಸ್ ನಲ್ಲಿ ಇದ್ದು ಆಮೇಲೆ ಕಾಂಗ್ರೆಸ್ ಗೆ ರಾಜೀನಾಮೆ ಕೊಟ್ಟು ಬಿಜೆಪಿಗೆ ಬಂದು ಅಲ್ಲಿ ಸಚಿವರಾಗಿದ್ದವರು ಅವರು ಏನಾದರೂ ರಾಜೀನಾಮೆಯನ್ನ ಕೊಟ್ಟು ಅಥವಾ ಅವರು ಲೋಕಸಭಾ ಚುನಾವಣೆ ಹೊತ್ತಿಗೆ ಕಾಂಗ್ರೆಸ್ ಗೆ ಸೇರ್ಕೊಳ್ತಾರ ಅಂತ ಪ್ರಶ್ನೆಗಳು ಇದೀಗ ಉದ್ಭವ ಆಗ್ತಾ ಇದೆ ಯಾಕಂದ್ರೆ ಈಗ ರಾಜಕೀಯ ಅಂತ ಹೇಳಿದ್ರೆ ಪವರ್ ಸೆಂಟರ್ ಅಂತ ಹೇಳಿ ಕರಿಬೇಕಾಗತ್ತೆ ಹೀಗಾಗಿ ಈ ಪವರ್ ಸೆಂಟರ್ ಅಂತ ಹೇಳಿದ್ರೆ ರಾಜಕೀಯ ಅವರ ಅಧಿಕಾರಕ್ಕೋಸ್ಕರವಾಗಿ ಬಿಜೆಪಿಗೆ ಬಂದ್ರು ಅಂತ ಹೇಳಾಗ್ತಾ ಇತ್ತು ಹೀಗಾಗಿ ಬಿಜೆಪಿ ಅಧಿಕಾರದಲ್ಲಿಲ್ಲ ಕಾಂಗ್ರೆಸ್ ಗೆ ಉತ್ತಮ ಆಗಿರ್ತಕ್ಕಂಥ ವಾತಾವರಣ ರಾಜ್ಯದಲ್ಲಿದೆ ಹೀಗಾಗಿ ಇವರು ಕಾಂಗ್ರೆಸ್ ಬಿಜೆಪಿ ತೊರೆದು ಕಾಂಗ್ರೆಸ್ ಹೋಗ್ಬೋದು ಅನ್ನೋ ಲೆಕ್ಕಾಚಾರಗಳಿದೆ ಕಾಂಗ್ರೆಸ್ ಒಂದಿಷ್ಟು ಲಿಸ್ಟ್ಗಳು ಇಷ್ಟು ಲಿಸ್ಟ್ ನಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳಂತ ಹೇಳಿದ್ರೆ ಇಲ್ಲಿ ಪ್ರಮುಖವಾಗಿ ಎಸ್ ಟಿ ಸೋಮಶೇಖರ್ ಅವರು ಮುನಿರತ್ನ ಅವರು ಅದೇ ರೀತಿಯಾಗಿ MTB ನಾಗರಾಜ್ ಅವರು ಹಾಗೆ ಭೈರತಿ ಬಸವರಾಜ್ ಅವರು ಅದೇ ರೀತಿಯಾಗಿ ಮತ್ತೆ ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಬಂದಂತಹ ಸುಧಾಕರ್ ಅವರು ಕೂಡ ಮತ್ತೆ ಪುನಃ ಕಾಂಗ್ರೆಸ್ ಗೆ ಹೋಗ್ಬೋದು ಅನ್ನೋ ಚರ್ಚೆಗಳು ಆಗ್ತಾ ಇದೆ ಲೋಕಸಭಾ ಚುನಾವಣೆ ಜೊತೆಗೆ ಇವರೆಲ್ಲರೂ ಕೂಡ ಶಫಲ್ ಆಗ್ತಾರ ಅನ್ನೋ ಲೆಕ್ಕಾಚಾರಗಳಿದೆ ಯಾಕಂದ್ರೆ ಕೆ ಸುಧಾಕರ್ ಅವ್ರಿಗೆ ಸ್ಥಳೀಯ ಕಾಂಗ್ರೆಸ್ ನಾಯಕರು ಹಿರಿಯ ಕಾಂಗ್ರೆಸ್ ನಾಯಕರನ್ನ ಭೇಟಿ ಮಾಡಿಸಿದ್ರೆ ಅಂತ ಹೇಳಿ ಪ್ರದೀಪ್ ಈಶ್ವರ್ ಅವರು ಆರೋಪವನ್ನು ಮಾಡಿದ್ದಾರೆ ಹೀಗಾಗಿ ಚಿಕ್ಕಬಳ್ಳಾಪುರದಲ್ಲಿ ಲೋಕಸಭೆಗೆ ನಿಲ್ಲುವಂತಹ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಈಗ ಅಂತೂ ಇಂತೂ ಚಿಕ್ಕಬಳ್ಳಾಪುರದಲ್ಲಿ ವಿಧಾನಸಭೆ ಸೋತಿದ್ದಾರೆ ಬಿಜೆಪಿ ಸ್ಪರ್ಧಿಸಿ ಹೀಗಾಗಿ ಬಿಜೆಪಿ ಪರ ವಾತಾವರಣ ಇಲ್ಲ ಅಂತ ಹೇಳಿ ಭಾವಿಸ್ಕೊಂಡು ಅವರು ಕಾಂಗ್ರೆಸ್ ಸೇರ್ಕೊಂಡು ಅಲ್ಲಿ ಗೆಲ್ಲುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿ ಚರ್ಚೆಗಳು ನಡೀತಾ ಇದೆ ಈ ಮೂಲಕವಾಗಿ ಎಲ್ಲೋ ಒಂದ್ ಕಡೆ ಲೋಕಸಭಾ ಚುನಾವಣೆ ಹೊತ್ತಿಗೆ ಯಾರೆಲ್ಲ ವಲಸಿಗ ಶಾಸಕರು ಇದ್ದಾರೆ ಅವರೆಲ್ಲರೂ ಕೂಡ ಶಫಲ್ ಮಾಡ್ಕೊಂಡು ಕಾಂಗ್ರೆಸ್ ಗೆ ಬರ್ತಾರ ಅನ್ನೋಂತ ಚರ್ಚೆಗಳು ಇದೀಗ ಕಾಡ್ತಾ ಇದೆ ಯಾಕಂದ್ರೆ ರಾಜ್ಯದಲ್ಲಿ ಇನ್ನೂ ಕೂಡ 5 ವರ್ಷಗಳ ಕಾಲ ಕಾಂಗ್ರೆಸ್ ಸರ್ಕಾರವೇ ಇರಲಿದೆ ಹೀಗಾಗಿ ಕ್ಷೇತ್ರಕ್ಕೆ ಅನುದಾನ ಇರಬಹುದು ಬೇರೆ ಬೇರೆ ಎಲ್ಲಾ ವಿಚಾರದಲ್ಲೂ ಕೂಡ ಅನುಕೂಲ ಆಗುತ್ತೆ ಈ ಮೂಲಕ ಈ ರೀತಿಯಾಗಿರ್ತಕ್ಕಂಥ ಲೆಕ್ಕಾಚಾರಗಳು ಪಕ್ಷದ ವಲಯದಲ್ಲಿ ಅದೇ ರೀತಿ ಶಾಸಕರ ವಲಯದಲ್ಲಿ ಕೇಳಿ ಬರ್ತಾ ಇದೆ ಹೀಗಾಗಿ ಹಿಂದೆಂದು ಕೂಡ ಅಂದ್ರೆ ವಿಧಾನಸಭಾ ಚುನಾವಣೆ ಹೊತ್ತಿಗೆ ಇವರೆಲ್ಲ ಕೂಡ ಶಫಲ್ ಆಗ್ತಾರೆ ಅಂತ ಹೇಳಾಗ್ತಾ ಇತ್ತು ಆದ್ರೆ ಅದಾಗಿರ್ಲಿಲ್ಲ ಹೀಗಾಗಿ ಒಂದಿಷ್ಟು ಹೇಳಿಕೆಗಳು ಯಾಕಂದ್ರೆ ಈಶ್ವರಪ್ಪನವರ ಹೇಳಿಕೆ MTB ಅವರು ಕಾಂಗ್ರೆಸ್ ತೊರೆದು ತಪ್ಪು ಮಾಡದಂತ ಹೇಳಿಕೆ ಇರ್ಬೋದು ಇದೆಲ್ಲದೂ ಕೂಡ ಆ ಒಂದಿಷ್ಟು ಘಟನೆ ಯಾಕಂದ್ರೆ ಈ ಒಂದು ಸ್ಥಳಾಂತರಗಳಾಗಬಹುದು ಅಥವಾ ಪಕ್ಷಾಂತರಗಳಾಗಬಹುದು ಅನ್ನೋಂತ ಚರ್ಚೆ ಇದೆ ಇದೆಲ್ಲದೂ ಕೂಡ ಪುಷ್ಟಿ ನೀಡುವಂತಿದೆ ಪ್ರಣೋತ್ ರೈಟ್ ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗೆ